ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕೇಸ್ ನ ಫಾಲೋ ಅಪ್ ಸ್ಟೋರಿ ಹಿಂದಿನ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದ್ದ ಕೇಸ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಆ ಕೇಸ್ ನ ಫಾಲೋ ಅಪ್ ಸ್ಟೋರಿ ಹಿಂದಿನ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದ್ದ ಕೇಸ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ ದಾಖಲೆ ಸಮೇತ ಆ ಸುದ್ದಿಯನ್ನು ಬಯಲು ಮಾಡುತ್ತಾ ಇದೆ ಸುವರ್ಣ ನ್ಯೂಸ್ ಹಿಂದಿನ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದಂತಹ ಕೇಸ್ ಅದು ಭಾರಿ ಸಂಚಲನ ಮೂಡಿಸಿತ್ತು ಆ ಸರ್ಕಾರವನ್ನೇ ಗಡಗಡ ಅನಿಸಿತ್ತು ಆ ಸುದ್ದಿಯ ಆ ಕೇಸ್ನ ಗತಿ ಏನಾಗಿದೆ ಅದರ ಫಾಲೋ ಅಪ್ ಸ್ಟೋರಿ ಬಿಗ್ ಎಕ್ಸ್ಕ್ಲೂಸಿವ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಕೇಸ್ ಅದು ಸರ್ಕಾರವನ್ನೇ ನಡುಗಿಸಿದಂತಹ ಕೇಸ್ ಅದು ಹಿಂದಿನ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದಂತಹ ಆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಡ್ತಾ ಇದೆ ದಾಖಲೆ ಸಮೇತ ಆ ಸುದ್ದಿಯನ್ನ ಬಯಲು ಮಾಡ್ತಾ ಇದೆ ಸುವರ್ಣ ನ್ಯೂಸ್ ಇದೇನು ಅಂತಕ್ಕಂತೆ ಸುದ್ದಿ ಅಲ್ವೇ ಅಲ್ಲ ಎಕ್ಸ್ಕ್ಲೂಸಿವ್ ಅಂದ್ರೆ ಹೀಗಿರಬೇಕು ಎನ್ನುವಂತಹ ಸುದ್ದಿ ದಾಖಲೆ ಸಮೇತ ಸುದ್ದಿಯನ್ನ ಬಯಲು ಮಾಡ್ತಾ ಇದೆ ಸುವರ್ಣ ನ್ಯೂಸ್ ಅಲ್ಲಿ ಇಲ್ಲಿ ಕೇಳಿದ ಹೇಳಿದ ಸುದ್ದಿ ಅಲ್ಲ ಅಂತೆ ಕಂತೆಗಳ ಸುದ್ದಿ ಅಲ್ಲ ದಾಖಲೆ ಸಮೇತ ಆ ಕೇಸ್ನ ಫಾಲೋ ಅಪ್ ಸ್ಟೋರಿಯನ್ನ ನಿಮ್ಮೆದುರಿಗಿಡ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಅಂದ್ರೆ ಹೀಗಿರಬೇಕು ಎನ್ನುವ ಸುದ್ದಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಆ ಕೇಸ್ ಹಿಂದಿನ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದಂತಹ ಆ ಕೇಸ್ ಯಾವುದಾ ಕೇಸ್ ಆ ಕೇಸ್ನ ಫಾಲೋ ಅಪ್ ಸ್ಟೋರಿಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ ಅಂದು ಸದ್ದು ಮಾಡಿದ್ದ ವಿವಾದಿತ ಕೇಸ್ನ ತನಿಖೆ ಎಲ್ಲಿಗೆ ಬಂತು ಎಸ್ಐಟಿ ತನಿಖೆ ಕೇವಲ ಕಣ್ಣೊರೆಸುವ ತಂತ್ರವಾಯಿತಾ ಭಾರಿ ಬಹುದೊಡ್ಡ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದಿಡ್ತಾ ಇದೆ ಸುವರ್ಣ ನ್ಯೂಸ್ ಸದ್ದು ಮಾಡಿದ್ದ ವಿವಾದಿತ ಕೇಸ್ನ ತನಿಖೆ ಎಲ್ಲಿವರೆಗೆ ಬಂತು ಎಸ್ಐಟಿ ತನಿಖೆ ಅದು ಕೇವಲ ಕಣ್ಣೊರೆಸುವ ತಂತ್ರವಾಯಿತಾ ಬಹುದೊಡ್ಡ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ದಾಖಲೆ ಸಮೇತ ಸುದ್ದಿಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಭಾರಿ ವಿವಾದ ಸೃಷ್ಟಿಸಿದಂತಹ ಕೇಸ್ ಅದು ಹಿಂದಿನ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದಂತಹ ಕೇಸ್ ಅದು ಆ ಬಹುದೊಡ್ಡ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಅನ್ನು ಮುಂದಿಡ್ತಾ ಇದೆ ಸುವರ್ಣ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಹಾಗಿದ್ರೆ ಯಾವ ಕೇಸ್ ನ ಅಪ್ಡೇಟ್ ಅನ್ನು ನಿಮ್ಮೆದುರುಗಿಡ್ತಾ ಇದೀವಿ ಬಿರುಗಾಳಿ ಎಬ್ಬಿಸಿದಂತಹ ಆ ಕೇಸ್ ಬಿಟ್ಕಾಯಿನ್ ಪ್ರಕರಣ ಆ ಬಿಟ್ಕಾಯಿನ್ ಕೇಸ್ನ ತನಿಖೆ ಹಾಗಿದ್ರೆ ಎಲ್ಲಿವರೆಗೆ ಬಂತು ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಈಗೇನ್ ಮಾಡ್ತಿದ್ದಾನೆ ಕೇಸ್ ತನಿಖೆ ಎಲ್ಲಿವರೆಗೆ ಬಂದು ನಿಂತಿದೆ ಹಾಗಿದ್ರೆ ಹ್ಯಾಕರ್ ಶ್ರೀಕಿ ಪರವಾಗಿ ರಾಜ್ಯ ಸರ್ಕಾರ ನಿಂತಿದ್ಯಾ
ಹಿಂದಿನ ಸರ್ಕಾರಕ್ಕೆ ನಡಕ ಹುಟ್ಟಿಸಿದಂತಹ ಪ್ರಕರಣ ಆದರೆ ಈಗಿನ ಸರ್ಕಾರ ಕೂಡ ಶ್ರೀಕಿ ಪರ ನಿಂತಿದೆಯಾ ಹಾಗಿದ್ರೆ ಬಿಟ್ಕಾಯಿನ್ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಯಾವ ರೀತಿ ತನಿಖೆ ನಡೆಸಿಕೊಂಡು ಹೋಗ್ತಾ ಇದೆ ಹಾಗಿದ್ರೆ ಎಲ್ಲಿವರೆಗೆ ಬಂದಿದೆ ಕೇಸ್ನ ಲೇಟೆಸ್ಟ್ ಮಾಹಿತಿಯನ್ನು ನಿಮ್ಮೆದುರು ಇಡ್ತಾ ಇದೆ ತನಿಖೆ ಎಲ್ಲಿಗೆ ಬಂತು ಹ್ಯಾಕರ್ ಸಿಕ್ಕಿ ಈಗೇನ್ ಮಾಡ್ತಿದ್ದಾನೆ ಆತನ ಪರವಾಗಿ ರಾಜ್ಯ ಸರ್ಕಾರ ನಿಂತಿದ್ಯಾ अंते कंते कते हेळोक कोर्टिल्ल दाखले समेत आ केस्न अपडेट तनिके एल्लिगे बंतु श्रीकी एन माड्तिदाने आतन पर राज्य सरकारवे निंतिदिया हागिद्रे बिरुगाळि एब्बिसिद्द बिटकॉइन केस्न तनिके एल्लिवरेगे बंदिदे अन्नोदर कंप्लीट डीटेल्स ना सुवर्ण न्यूज निम्मेदुरिगिडता इदे बिटकॉइन तनिखे नडेसता इरुवंता एसआईटी श्रीकिगे राजातिथ्य कोर्ता इदेया श्रीकियिंद हिंदे तनिखे माडिद अधिकारिगळ विचारणे आगिदेया एसआईटी अधिकारिगळ मुंदेये उद्धट तोर्ता इदाना श्रीकि ಆತನಿಗೆ ರಾಜಾತಿತ್ಯ ಕೊಡಲಾಗ್ತಾ ಇದೆಯಾ ಅಧಿಕಾರಿಗಳ ಮುಂದೆಯೇ ಶ್ರೀಕಿ ಉದ್ಧಟತನನ ವಿಚಾರಣೆ ವೇಳೆ ಶ್ರೀಕಿ ಉದ್ಧಟತನ ತೋರ್ತಾ ಇದ್ದಾನೆ ಎಲ್ಲಿವರೆಗೆ ಬಂದು ನಿಂತಿದೆ ಹಾಗಿದ್ರೆ ಈ ಕೇಸ್ನ ತನಿಖೆ ವಿಚಾರಣೆ ವೇಳೆ ಶ್ರೀಕಿಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆಯ ಈಗಿನ ಸರ್ಕಾರ ನನ್ನ ಪರವಾಗಿದೆ ಅಂತ ಪೊಲೀಸರಿಗೆ ಬೆದರಿಕೆ ಹಾಕಿದಾನ ಹಾಗಿದ್ರೆ ಶ್ರೀಕಿಗೆ ಇದೆಯ ಸರ್ಕಾರದ ಹಲವು ನಾಯಕರ ಕೃಪಾ ಕಟಾಕ್ಷ ಹ್ಯಾಕರ್ ಶ್ರೀಕಿ ಪರವಾಗಿ ರಾಜ್ಯ ಸರ್ಕಾರ ನಿಂತಿದೆಯಾ ಹಾಗಿದ್ರೆ ಅಧಿಕಾರಿಗಳ ಮುಂದೆಯೇ ಉದ್ಧಟನ ತೋರುವಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವಷ್ಟು ಶ್ರೀಕಿಗೆ ಬೆಂಬಲ ಸಿಕ್ಕಿದ್ಯಾ ಈಗಿನ ಸರ್ಕಾರ ತನ್ನ ಪರವಾಗಿದೆ ಅಂತ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾನ ಸಾವಿರಾರು ಕೋಟಿ ಹಗರಣ ಇದು ಹ್ಯಾಕರ್ ಶ್ರೀಕಿಯನ್ನ ಬಳಸಿಕೊಂಡು ನಡೆದಿರುವಂತ ಹಗರಣ ಅಂತ ಈ ಕೇಸ್ನ ತನಿಖೆ ಆರಂಭ ಆಯಿತು ಸಾವಿರಾರು ಕೋಟಿಯ ವ್ಯವಹಾರ ನಡೆದಿದೆ ಶ್ರೀಕಿ ಬಳಸಿಕೊಂಡು ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದ ಶ್ರೀಕಿ 2020ರ ನವೆಂಬರ್ 17ಕ್ಕೆ ಶ್ರೀಕಿಯ ಬಂಧನವಾಗುತ್ತೆ ಶ್ರೀಕಿ ಬಂಧನದ ನಂತರ 31 ಬಿಟ್ಕಾಯಿನ್ ಅನ್ನು ಆತನಿಂದ ಸಿಸಿಬಿ ವಶಕ್ಕೆ ಪಡೆಯುತ್ತೆ ಒಂಬತ್ತು ಕೋಟಿ ಮೌಲ್ಯದ 31 ಬಿಟ್ಕಾಯಿನ್ ಅದು ಅಲ್ಲಿಂದ ಈ ಬಿಟ್ಕಾಯಿನ್ನ ಪ್ರಕರಣ ಹೊರಗೆ ಬರುತ್ತೆ 31 ಬಿಟ್ಕಾಯಿನ್ ಅಂದ್ರೆ ಈಗಿನ ಬೆಲೆ 15 ಕೋಟಿ ರೂಪಾಯಿ ಹಾಗಿದ್ರೆ ಪ್ರಭಾವಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರಾ ಹಾಗಾಗಿಯೇ ಆತನನ್ನ ಬಚಾವ್ ಮಾಡಲಾಗ್ತಾ ಇದೆಯಾ ಆ ಧೈರ್ಯದ ಮೇಲೆ ಶ್ರೀಕಿ ಅಧಿಕಾರಿಗಳ ಮುಂದೆಯೇ ಉದ್ಧಟತನ ತೋರ್ತಾ ಇದಾನ ಬಿಟ್ಕಾಯಿನ್ ಅನ್ನು ಡಾಲರ್ ಮತ್ತು ರೂಪಾಯಿಗೆ ಪರಿವರ್ತಿಸಿ ದಂಧೆ ನಡೆಯತಾ ಇದೆ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದಲೂ ಕೂಡ ತನಿಖೆ ನಡೆಯತಾ ಇದೆ ಈ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.